ನಾನು ಇಲ್ಲಿ ಒಂದು ಕಡಿಮೆಯಲ್ಲಿ 60 ವರ್ಷದಿಂದ ವಾಸವಾಗಿದ್ದೇನೆ. ಆದರೆ ಇಲ್ಲಿ ವರ್ಷ ವರ್ಷ ಹೊಗೆಯ ಸಮಸ್ಯೆ ಬರುತ್ತಲೇ ಇದ್ದು ಇದಕ್ಕೆ ಶಾಶ್ವತ ಪರಿಹಾರ ಏನು ಮಾಡಲಿಲ್ಲ ಮಹಾನಗರ ಪಾಲಿಕೆಯವರು. ಬೆಂಕಿ ಅವರೇ ನಿಜವಾಗಿ ಕೊಡುವುದು ಅಂದರೆ ಇದೊಂದು ಮಾಫಿಯಾ ದಂಧೆಯಾಗಿ ಹೋಗಿದೆ. ಏಕೆಂದರೆ ಇದರಲ್ಲಿ ತುಂಬ ಕಾರ್ಪೊರೇಟ್ ಲಾಭ ಉಂಟು. ಇದರಲ್ಲಿ 50% ಮತ್ತು ಇದರಲ್ಲಿ ನೀರಿನ ಟ್ಯಾಂಕರ್ನಡಿಗೆ ಲಾಭ ಉಂಟು, ಮತ್ತು ಜೆ ಸಿ ಪಿ ಅವರಿಗೆ ಕೂಡ ಲಾಭ ಉಂಟು. ಇನ್ನು ಕೋಟಿಗಟ್ಟಲೆ ಬಿಲ್ಲನ್ನು ಅವರು ಪಾಸ್ ಮಾಡ್ತಾರೆ ಇದಕ್ಕೆ ಹೊಗೆ ಬಿತ್ತ ಅಂತ. ಇದರಲ್ಲಿ ಅವರಿಗೆ ಲಾಭ ಬರುತ್ತಲ್ಲ, ಮನುಷ್ಯರಿಗೆ ಮಾತ್ರ ನಷ್ಟ ಆಗ್ತದಲ್ಲ, ಅವರಿಗೆ ಲಾಭವೇ ನಿಜವಾಗಿ. ಇನ್ನು ಕೋಟಿಗಟ್ಟಲೆ ದುಡ್ಡನ್ನು ಅವರು ಮಹಾನಗರ ಪಾಲಿಕೆ ಪಡೆದು ಪುನಃ ಮುಂದಿನ ವರ್ಷ ಹೀಗೆ ಬೆಂಕಿ ಹಾಕ್ತಾರೆ ಅವರು. ಆದರೆ ಇಲ್ಲಿ ನಾಗರಿಕರಲ್ಲಿ ಅದರ ಸಮಸ್ಯೆಯನ್ನು ಕೇಳುವವರಿಲ್ಲ. ಎಲ್ಲರೂ ಶುಕ್ರವಾರ ಬೆಂಕಿ ಬಿದ್ದದ್ದು ಸಾಯಂಕಾಲ 5 ಗಂಟೆಗೆ ಪ್ಯಾರಿಸರಿಸಿ ಬಂದಿದೆ ಇಲ್ಲಿಗೆ. ಅಷ್ಟರವರೆಗೆ ಅದು ಬೆಂಕಿ ಕಡಿಮೆಯಲ್ಲಿ 200-300 ಮೀಟರ್ ಎತ್ತರದಲ್ಲಿ ಕಸ ಹಾಕಿದ್ದಾರೆ. ಒಂದು 6-7 ಫೀಟ್ ತಡೆಗೋಡೆ ಹಾಕಿದ್ದಾರೆ. ತಡೆಗೋಡೆ ಹಾಕಿ ಕೂಡ ಅದು ಏನು ಪ್ರಯೋಜನ ಇಲ್ಲ. ಆದರೂ ಕೂಡ ಇವರು ಟ್ಯಾಂಕಿದ್ದು ನೀರಿದ್ದು ವ್ಯವಸ್ಥೆ ಕೂಡ ಇವತ್ತವರಿಗೆ ಬಾಡಲಿಲ್ಲ. ಈಗ ಬೆಂಕಿ ಬಿದ್ದ ಮೇಲೆ ಪ್ಯಾರಿಸರಿಸನ್ನು ತಂದು ಇಟ್ಟಿದ್ದಾರೆ ಜನರ ಕಣ್ಣಿಗೆ, ಮಣ್ಣು ಎರಚಲಿಕ್ಕೋಸ್ಕರ. ಈಗ ಬಿ ಜೆ ಪಿ ಅಧಿಕಾರ ಬಂದು ಅವರನ್ನು ಮೆಸ್ಕಾಂ ಫ್ಲ್ಯಾಟಲ್ಲಿ ಕೂರಿಸಿ ಸಾಕುತ್ತಿದ್ದಾರೆ ಮಹಾನಗರ ಪಾಲಿಕೆಯವರು. ಇಷ್ಟುವರೆಗೆ ಅದಕ್ಕೆ ಬೇಕಾದ ಪರಿಹಾರವನ್ನು ಅವರು ಕೊಡಲಿಲ್ಲ. ಇದಕ್ಕೆ ಬಂದು ಕೇಳುವವರಿಲ್ಲ ಇಷ್ಟುವರೆಗೆ. ಆದರೆ ಕಸ ಜಾರಿದ ಮೇಲೆ ಮಂದಾರದ ಜನತೆ ಒಂದು ಕಡಿಮೆಯಲ್ಲಿ 7-8 ಜನ ತೀರಿಹೋದ್ರು. ಅವರ ಬಾಗಿಲಲ್ಲಿ ಎಂಥ ಸಮಸ್ಯೆನ ಯಾವ ಕಾಯಿಲಿಂದ ತೀರಿಹೋದ್ರು ಅಂತ ಇವತ್ತನೇವರಿಗೆ ಅವರು ಬಂದು ಕೇಳಲಿಲ್ಲ ಆರೋಗ್ಯ ಅಧಿಕಾರಿಗಳು. ನಮ್ಮ ಭರಶೆಟ್ಟಿ ಶಾಸಕರಾದವರು ನಿಜವಾಗಿ ಡಾಕ್ಟರಾಗಿ ಶಾಸಕರಾದದ್ದು, ಅವರು ನಿಜವಾಗಿ ಇದರ ಮುತುವರ್ಜಿ ವಹಿಸಬೇಕು. ಇಷ್ಟುವರೆಗೆ ಅವರು ಮುತುವರ್ಜಿ ವಹಿಸಲಿಲ್ಲ. ಮಹಾನಗರ ಪಾಲಿಕೆ ಆರೋಗ್ಯ ಅಧಿಕಾರಿ ಸಿಬ್ಬಂದಿಗಳಿಗೆ ಇಷ್ಟುವರೆಗೆ ಯಾರನ್ನು ಭೇಟಿ ಮಾಡಲಿಲ್ಲ.